ಅವರು ಜೈಶೀಲ್ ಅಂತ ನಮ್ಮ ಮಾವ ಅವರು. ಓಕೆ ಓಕೆ. ಸ್ಟಾರ್ಟಿಂಗು ಅಲ್ಲಿ ಕಾವೇರಿ ಸ್ಕೂಲ್ ಪಕ್ಕ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಎದುರುಗಡೆ ಫ್ರಂಟ್ ಬಿಲ್ಡಿಂಗ್ ಅಲ್ಲಿ ಮಾಡಿದ್ರು. ಅದಾದ್ಮೇಲೆ ಆ ಕಡೆ ಮಾಡಿ ಇವಾಗ 2 months ಆಯ್ತು ಈ ಕಡೆ ಬಂದು. ಈ ತರ ಇವಾಗ ಒಂದು ಹೋಟೆಲ್ ತರ ಶುರು ಮಾಡಿದ್ರೆ, ಸ್ಟ್ರೀಟ್ ಫುಡ್ ಇಂದ ಶುರು ಮಾಡಿ ಇವಾಗ ಹೋಟೆಲ್ ತರ ಆಗಿದೆ. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಮೃತ್ ಗೋಬಿ ಸೆಂಟರ್ಗೆ ಬಂದಿದ್ವಿ. ಇದು ಒನ್ ಆಫ್ ದಿ ಪಾಪ್ಯುಲರ್ ಗೋಬಿ ಸೆಂಟರ್ ಇನ್ ಮೈಸೂರು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಬಂದಿದ್ವಿ. ಸಿನ್ಸ್ ಫ್ರಮ್ 1998 ಇಂದ ನಡೆಸ್ಕೊ ಬರ್ತಾ ಇದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಕುವೆಂಪು ನಗರ್ ಮೈಸೂರು. ಎಕ್ಸಾಕ್ಟ್ ಲೊಕೇಶನ್ ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕ್ತಿದ್ದೀನಿ, ಚೆಕ್ಔಟ್ ಮಾಡಿ. ಈಗ ಒಳಗೋಗ್ಬಿಟ್ಟು ಬಿಸಿ ಬಿಸಿ ಗೋಬಿನ ಟ್ರೈ ಮಾಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಗೈಸ್, ಗೋಬಿ ಇಸ್ಕೊಳ್ಳೋಕ್ಕೆ ತುಂಬ ಕ್ರೌಡ್ ಇದ್ದಾರೆ. ಸೊ ಗೋಬಿ ಹಾಕ್ಕೊಡ್ತಾ ಇದ್ದಾರೆ. ಸೊ ಎಲ್ಲರೂ ಕೈಯಲ್ಲಿ ನೋಡ್ಕೊರೆ ಗೋಬಿ ನೂಡಲ್ಸ್ ಇದೆ. ಸೊ ನಾವು ಅಷ್ಟೇ ಒಂದು ಯೂಶುವಲ್ ಗೋಬಿ ಮೆಣಸಿನ ತೊಗೊಂಡಿದ್ದೀವಿ, ಇನ್ನೊಂದಕ್ಕೆ ನೂಡಲ್ಸ್ ಗೋಬಿ ತೊಗೊಂಡಿದ್ವಿ. ಸೊ ಟ್ರೈ ಮಾಡೋಣ. ಸುಕೇಶ್ ಅಂತ 1988 ಸ್ಟಾರ್ಟ್ ಆಗಿದೆ. ಅವರು ಜೈಶೀಲ್ ಅಂತ ನಮ್ಮ ಮಾವ ಅವರು. ಓಕೆ ಓಕೆ. ಸ್ಟಾರ್ಟಿಂಗು ಅಲ್ಲಿ ಕಾವೇರಿ ಸ್ಕೂಲ್ ಪಕ್ಕ ಗಾಡಿಯಲ್ಲಿ ಸ್ಟಾರ್ಟ್ ಮಾಡಿದ್ರು. ಓಕೆ. ಅದಾದ್ಮೇಲೆ ನೆಕ್ಸ್ಟ್ ಅಲ್ಲಿ ಎದುರುಗಡೆ ಫ್ರಂಟ್ ಬಿಲ್ಡಿಂಗ್ ಅಲ್ಲಿ ಮಾಡಿದ್ರು. ಅದಾದ್ಮೇಲೆ ಆ ಕಡೆ ಮಾಡಿ ಇವಾಗ 2 months ಆಯ್ತು ಈ ಕಡೆ ಬಂದು. ಈ ತರ ಇವಾಗ ಒಂದು ಹೋಟೆಲ್ ತರ ಶುರು ಮಾಡಿದ್ರೆ, ಸ್ಟ್ರೀಟ್ ಫುಡ್ ಇಂದ ಶುರು ಮಾಡಿ ಇವಾಗ ಹೋಟೆಲ್ ತರ ಆಗಿದೆ. ಗೋಬಿ ನೂಡಲ್ಸ್ ಫ್ರೈಡ್ ರೈಸ್. ಓಕೆ. ಗೋಬಿ ನೂಡಲ್ಸ್ ಮಿಕ್ಸ್, ಗೋಬಿ ಫ್ರೈಡ್ ರೈಸ್ ಮಿಕ್ಸ್ ಮಾಡ್ತೀವಿ, ಮತ್ತೆ ಹಾಗೆ ಡ್ರೈ ಗೋಬಿ. ಡ್ರೈ ಗೋಬಿ ಕೂಡ ಮಾಡ್ತೀರಾ? 500 ಪ್ಲಸ್ ಕಸ್ಟಮರ್ಸ್ ಬರ್ತಾರೆ. ಟೈಮಿಂಗ್ 4:30 to 10. 10 o'clock. ಓಕೆ ಓಕೆ. ಅಡ್ರೆಸ್ ಬಗ್ಗೆ ತಿಳಿಸ್ಕೊಡ್ಬಿಡಿ. ಅಡ್ರೆಸ್ಸು ಅನಿಕೇತನ್ ರೋಡ್ ಅಂತ, ಕುವೆಂಪು ನಗರ, ಅನಿಕೇತನ್ ರೋಡ್, PNT Block. ಓಕೆ ಓಕೆ. ಸೂಪರ್. ನಿಯರ್ ಕಾವೇರಿ ಸ್ಕೂಲ್. ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೇ ಥರ ವಿಶೇಷ ನಡೀವಿ, ಅದನ್ನು ಕೂಡ ಆಲ್ ದ ಬೆಸ್ಟ್. ಸೊ ಗೈಸ್, ಸೊ ಫಸ್ಟ್ ಡೇ ಅವ್ರದ್ದು ಮೇನ್ ಫಾಸ್ಟ್ ಮೂವಿಂಗ್ ಗೋಬಿ ತೊಗೊಂಡಿದ್ವಿ. ಸೊ ಗೋಬಿ ಮನುಷ್ಯರನ್ನ ಹಂಗೆ ಟ್ರೈ ಮಾಡೋಣ. ಸೊ ಫುಲ್ಲು ಈರುಳ್ಳಿ ಹಾಕ್ಕೊಟ್ಟಿದ್ದಾರೆ, ಬಿಸಿ ಬಿಸಿಯಾಗಿ ಕೊಡ್ತಾ ಇದ್ದಾರೆ ಗೈಸ್. ಫುಲ್ಲು ಹಿಂದೆ ಕ್ಯೂ ಅಲ್ಲಿ ವೇಟ್ ಮಾಡ್ಕೊಂಡು ತಿಂತಾ ಇರ್ತಾರೆ. ಸೊ ಗೋಬಿ. ಸೂಪರಾಗಿದೆ. ಆ್ಯಕ್ಚುಲಿ ನೋಡೋಕೋದ್ರೆ ಫಸ್ಟು ಡೀಪ್ ಫ್ರೈ ಮಾಡಿದ್ದಾರೆ. ಸೊ ಡೀಪ್ ಫ್ರೈ ಮಾಡಿ ಎತ್ತಾದ್ಮೇಲೆ ಒಂದು ಸೆಟ್ ಆಫ್ ಸಾಸಸ್ ಜೊತೆ ಸಾಟೆ ಮಾಡಿದ್ದಾರೆ. ಆ ಸೆಟ್ ಆಫ್ ಸಾಸಸ್ ಬಂದ್ಬಿಟ್ಟು ನಿಮ್ಗೆ ಹಂಗೆ ಟೊಮೆಟೊ ಸಾಸ್ ಫ್ಲೇವರು, ಸೋಯ್ ಸಾಸ್ ಫ್ಲೇವರ್ ಲೈಟಾಗಿ ನಮಗೆ ಗೊತ್ತಾಗುತ್ತೆ. ತುಂಬ ಕ್ರಿಸ್ಪಾಗಿದೆ, ಸಾಫ್ಟಾಗಿಲ್ಲ, ಕ್ರಿಸ್ಪಾಗಿರೋದಕ್ಕೇನೋ ಈ ಥರ ಗೋಬಿ ತುಂಬ ಇಷ್ಟ ಆಗಿದೆ ಅನಿಸುತ್ತೆ ಜನಕ್ಕೆ. ನೈಸ್. ಈ ಥರ ಸಾಸು ಏನಾದರೂ ಡಿಪ್ಪಿಂಗ್ ಹಂಗೆ ಮಾಡಿ ತಿನ್ಬೇಕು ಅಂತೆಲ್ಲ ಏನಿಲ್ಲ, ಆಲ್ರೆಡಿ ಸಾಸ್ ಇನ್ಕ್ಲೂಡ್ ಆಗಿರೋದಕ್ಕೆ ಆ ಫ್ಲೇವರ್ ಆಲ್ರೆಡಿ ಅದರಲ್ಲಿದೆ. ಸೊ ಗೈಸ್, ಇವಾಗ ನೆಕ್ಸ್ಟು ಮಿಕ್ಸು ಗೋಬಿ ನೂಡಲ್ಸ್. ಸೊ ಹಾಗಾದರೆ ಗೋಬಿ ಜೊತೆಗೆ ನೂಡಲ್ಸ್ ಎಲ್ಲ ಮಿಕ್ಸ್ ಮಾಡಿಕೊಡ್ತಾಯಿದ್ದಾರೆ. ಸೊ ಹೀಗೆ ನೋಡೋಕೋದ್ರೆ ನಿಮಗೆ ಫುಲ್ಲು ಗೋಬಿ, ಅದಕ್ಕೆ ನಿಮ್ಗೆ ಸಾಸಿ ಆಗಿರುತ್ತೆ ನೂಡಲ್ಸು. ಸೊ ಲೈಟಾಗಿ ಗೋಬಿ ಜೊತೆಗೆ ಮಿಕ್ಸ್ ಮಾಡಿಕೊಂಡು ತಿನ್ಬಿಡೋಣ ನಾವು. ಯೂಶ್ವಲಿ ನಾ ಫಸ್ಟ್ ತಿನ್ವಲ್ಲ ಆ ಗೋಬಿಗೆ, ಯೂಶ್ವಲಿ ಆ ನೂಡಲ್ಸ್ ಬಂದ್ಬಿಟ್ಟು ಅದೇ ಸೇಟ್ಸ್ ಆಫ್ ಮಸಾಲ ಜೊತೆಗೆ ಸಾರ್ಟ್ ಔಟ್ ಮಾಡಿ ಆ ಗೋಬಿನ ಇಟ್ಕೊಟ್ಟಿದ್ದಾರೆ. ಸೊ ಆ ಗೋಬಿ ಜೊತೆ ತಿನ್ನೋದಕ್ಕೆ ತುಂಬ ಸ್ವಲ್ಪ ಲೈಕ್ ಅದೊಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿದೆ. ಸೊ ಹಂಗಾಗಿ ಕೊಡ್ತಾ ಇದ್ದಾರೆ. ಬಟ್ ನನಗೆ ಇಷ್ಟ ಆಗಿದ್ದು ಬರೀ ಗೋಬಿನೇ. ಯು ಕುಡ್ ಟೇಕ್ ಲೈಕ್ ಇವಾಗ ಏನಾದರೂ ಮೈಸೂರು ಕಡೆ ಬಂದರೆ ಏನಾಗ್ತೀವಿ ಲೈಕ್ ಗೋಬಿ ಟ್ರೈ ಮಾಡಬೇಕು, ತುಂಬ ವರ್ಷ ಏನಿದೆ ಏನಂತ ಟ್ರೈ ಮಾಡಬೇಕು ಅಂದರೆ ಇದನ್ನು ನೀವು ಟ್ರೈ ಮಾಡ್ಬೋದು. ಅವ್ರ ಸೆಟ್ ಅನ್ನೋದ್ರ ಪ್ಲೇಸ್ ಅಂತಲೇ ಹೇಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಗೋಬಿ ಲವರ್ಸ್ ಇರ್ತಾರಲ್ಲ ಮೈಸೂರು ಕಡೆ, ಸೊ ಅವರ ಹತ್ರ ಎಲ್ಲ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿನ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ ಅವಾಗ ಏನಾದ್ರೆ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಈ ಥರ ಜಾಸ್ತಿ ಮೈಸೂರು ಕಂಡೆನ್ಸ್ ಎಲ್ಲ ಕವರ್ ಮಾಡ್ತಾ ಇರ್ತೀವಿ. ಸೊ ಚೆಕ್ಔಟ್ ಮಾಡಿ. ಸೊ ಅಂಡಿನ್ ಇನ್ಸ್ಪೈರ್ ಫ್ರಮ್ ದಿನೇಶ್ ಡೂ ವಾಟ್ ಇಟ್ ಅಪ್. ಬೈ.